ఉగాది అబ్బకణలో వస వసవర్సాదు వసవర్సద అబ్బ ಸ್ನಾನ ಮಾಡಿಲ್ವ ಇನ್ನೂ ನಾಳೆಗೆ ಮಾಡಿ ಅಯ್ಯೋ ನಾನಲ್ಲೇ ಮೂರು ದಿನ ಆಯಿತು ತನ ಮಾಡಿ ಇನ್ನೂ ಮಾಡಿಲ್ವ ನೀನು ಅಂದ ಅವನು ಮೂರು ದಿನ ಆಗದೆ ತನ ಮಾಡಿ ಇನ್ನೂ ಮಡಿಯಾಗೆ ಅವನೇ ಅವನು ಇನ್ನೂ ಕ್ಲೀನ್ ಆರ ಬಳಿಯಲ್ಲಿ ಮಲಗಲಮ್ಮ ಆರ ಸೇರಿ ಬದುಕಲಮ್ಮ ಆರು ನನಗೆ ಹಿತವರು ನನಗೆ ಇವೆಲ್ಲ ನನ್ನ ಭಾವಕೋಶದಲ್ಲಿವೆ ಬೇರೆ ಊರಿಗೆ ಹೋದರೆ ಅಲ್ಲಿರೋ ಯಾರು ಹಿರಿಯಕರನ್ನು ಕೇಳಿ ನಮ್ಮೂರು ಹೆಣ್ಮಕ್ಳು ಎಷ್ಟು ಜನ ಅವ್ರು ಇಲ್ಲಿ ಅಂತ ಕೇಳೋರು ನಮ್ಮ ಹೆಣ್ಮಕ್ಳು ಎಷ್ಟು ಜನ ಅವರೇ ನಮ್ಮ ಹೆಣ್ಮಕ್ಳು ಅಂದರೆ ನಮ್ಮೂರಿಂದ ಆ ಊರಿಗೆ ಕೊಟ್ಟಿರೋ ಎಲ್ಲ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ನಮ್ಮ ಮಗಳಲ್ಲ ನಮ್ಮ ಹೆಣ್ಮಕ್ಳು ಎಷ್ಟು ಜನ ಅವ್ರೆ ಅಂದರೆ ನಮ್ಮೂರಿನ ಎಲ್ಲ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳೇ ಆ ಮನೆಗಳಿಗೆಲ್ಲ ಹೋಗಿ ಅಯ್ಯೋ ಮಗಳೇ ನಮ್ಮೂರು ನಮ್ಮ ಹೆಣ್ಮಗಳನ್ನೇನೋ ಬರಬೇಕು ನಮ್ಮ ಮದುವೆಗೆ ಅಂತ ಕರೆಯೋ ನನಗೆ ಈ ಭಾವಕೋಶ ನನ್ನ ಬದುಕನ್ನು ಕಟ್ಟಿದೆ ಈ ಭಾವಕೋಶ ನನ್ನ ಬದುಕನ್ನು ಕಟ್ಟಿದೆ ಚಂದವಾದ ಬದುಕಿದು ಅದರಿಂದ ಈ ಬಡತನ ಸಿರಿತನ ದುಡ್ಡು ಜಿ ಡಿ ಪಿ ಇವನ್ನೆಲ್ಲ ಬಿಟ್ಬಿಡಿ ಅವ್ರ ಬಗ್ಗೆ ಮಾತಾಡೋದು ಬೇಡ ಅಥವಾ ನಮ್ಮ ಪಾಸ್ಟ್ ಲೈಫ್ ಭಾಳ ಚೆನ್ನಾಗಿತ್ತು ಈಗಿನ ದರಿದ್ರ ಅದು ನಾನು ಹೇಳ್ತಾ ಇಲ್ಲ ಆದರೆ ಆ ಪಾಸ್ಟ್ ಲೈಫಲ್ಲಿ ಕೂಡ ಒಂದು ಸೊಗಸಿತ್ತು ಒಂದು ಚಂದ ಇತ್ತು ನಾನು ಅಂಥದ್ದೊಂದು ಹಳ್ಳಿಯಿಂದ ಬಂದವನು ಒಂದು ದಿನವೂ ಆ ಅಲ್ಲಿಂದ ಬಂದದಕ್ಕೆ ನನಗೆ ಬೇಸರ ಅಲ್ಲ ನನ್ನ ಸಂತೋಷ ಇದೆ ಸಂತೋಷ ಇದೆ ಒಂಥರ ಮ್ಯಾಟ್ರ್ ಆಫ್ ರಿಲೇಷನ್ ಟು ಮೀ ಭಾಳ ಖುಷಿ ಅಲ್ಲಿಂದ ನಾನು ಹೊರಟೆ ಅಂತ ಅಲ್ಲಿಂದ ಬಂದೆ ಅಂತ ಎಲ್ಲರ ಮನೆಯಲ್ಲಿ ಆಟ ಆಡ್ಕೊಂಡು ಎಲ್ಲರ ಮನೆಗೆ ಹೋಗಿ ಕೂತ್ಕೊಂಡು ಅವ್ರು ನಮಗೆ ಬೈದು ನಾವು ಅವ್ರಿಗೆ ಬೈದು ನಾವು ಆಟ ಆಡ್ಕೊಂಡು ಯಾರ್ದೋ ಮನೇಲಿ ಹೋಗಿ ಬೈಸ್ಕೊಂಡು ಬಂದು ಮತ್ತೆ ನಾಳೆ ಅವ್ರ ಮನೆಗೆ ಹೋಗಿ ಎಲ್ಲ ಹುಡುಗರು ಸೇರಿಕೊಂಡು ಕಾಡಿಗೆ ಹೋಗಿ ಕಾಡಲ್ಲಿ ಹೋಗಿ ಅಲ್ಲೆಲ್ಲೋ ಗೇರಣ್ಣು ತಿಂದು ಕಾರೆಣ್ಣು ತಿಂದು ಇವೆಲ್ಲ ರೋಚಕವಾದ ಜಗತ್ತಿದು ಸೊ ಅಂಥ ಪ್ರಪಂಚದಿಂದ ಬಂದವು ನಾನು ನಾಗರಿಕ ಜಗತ್ತಿಗೆ ಆದ್ದರಿಂದ ಈಗ ನಾಗರಿಕ ಜಗತ್ತಿಗೆ ನಾನು ಸಬ್ಮಿಟ್ ಮಾಡ್ತಿರೋದಿದೆಯಲ್ಲ ಇದು ತಮಾಷೆ ನಾನು ಪ್ರಪಂಚದಲ್ಲಿ ಎಲ್ಲೆಲ್ಲೋ ಹೋಗ್ತಿದ್ದೀನಿ ನೀವು ಹೇಳ್ದಂಗೆ ಪರಮೇಶ್ ಎಲ್ಲ ಕಡೆ ಹೋಗ್ತಿದ್ದೀನಿ ಅಲ್ಲಿ ಹೇಳ್ತಿರೋ ವಿವರ ಯಾವುದು ಅಂದರೆ ನನ್ನ ಪಾಸ್ಟ್ ಲೈಫು ಅದೇ ಅದನ್ನು ಎಂಜಾಯ್ ಮಾಡ್ತಿದ್ದಾರೆ ಅವರು ನನಗೆ ಸಾಧ್ಯ ಆಗಿರೋದೇನು ಅಂದರೆ ಈ ಬಡತನ ಅಂತ ನೀವು ಕರೆ ಇನ್ವರ್ಟೆಡ್ ಕಾಮರ್ಸ್ ಹೇಳೋಣ ಈ ಬಡತನ ಈ ಬಡತನದ ಲೈಫ್ ಕೂಡ ಚೆಂದ ಇತ್ತು ಅಂತ ಹೇಳೋಕೆ ಕೊಡ್ತೀನಲ್ಲ ಅದನ್ನು ಅವ್ರು ಕೇಳ್ತಾರೆ ಹೌದಲ್ವಾ ಚೆನ್ನಾಗಿತ್ತು ಇದು ಅಂತ ಅದಕ್ಕೆ ನಾನು ಹಿಂದೆ ಒಂದು ಪ್ರಸಂಗ ಹೇಳಿದ್ದೆ ಅದು ನಮ್ಮ ಯೂಟ್ಯೂಬಿನ ಬೇರೆ ಬೇರೆ ತುಂಬ ವೈರಲ್ ಆಯ್ತು ಅದು ಅದೇನೆಂದರೆ ಒಂಚೂರು ಮಸಾಲೆ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ ಬಟ್ ನಡೆದ ಘಟನೆ ಅದು ನಮ್ಮೂರಲ್ಲೊಬ್ಬ ಮುದುಕಮ್ಮ ಇದೆ ವಯಸ್ಸಾದ ಮುದುಕಮ್ಮ ಅನ್ಬಾರ್ದು ಮುದುಕಮ್ಮ ಅಂದರೆ ವಯಸ್ಸಾದವಳಲ್ವ ಅದು ಯಾರೋ ಒಬ್ರು ಹೇಳ್ತಿದ್ರು ನಮ್ಮೂರಲ್ಲೊಬ್ಳು ಮುದುಕಿ ಇದ್ಲು ಚಿಕ್ಕ ವಯಸ್ಸಿಗೆ ಸತ್ತೋದ್ಲು ಅಂತ ಹಂಗೆಲ್ಲ ಹೇಳ್ಬರ್ತಾವೆ ಒಂದು ಅಜ್ಜಿ ಇತ್ತು ಪಾಪ ಅವಳೇನೋ ಒಂದು ಹರ್ಕಲ್ ಸೀರೆ ಉಟ್ಕೋತಾಳೆ ಮನೆ ಸಣ್ಣದೊಂದು ಮನೆ ಒಂದು ನಾಲ್ಕು ಅಂಕಣದ ಮನೆ ಹಳೇದು ನಾಡಂಚು ಮನೆ ಮುಂದುಗಡೆ ಅಲ್ಲಿ ಒಂದು ಕಲ್ ಚಪ್ಪಡಿ ಇದೆ ಅದ್ರ ಮೇಲೆ ಕೂತ್ಕೊತಾಳೆ ಬಿಸಿಲು ಕಾಯ್ತಾಳೆ ಮುಂದುಗಡೆ ಒಂದೆರಡು ಆಡು ಕುರಿ ಕಟ್ಟಾಕಿರ್ತಾಳೆ ಅವಕ್ಕೇನು ಒಂದು ಸೊಪ್ಪು ಗಿಪ್ ತಂದು ಕಟ್ತಾಳೆ ಆಮೇಲೆ ಅಲ್ಲಿ ನಾಲ್ಕು ಕೋಳಿ ಸಾಕೊಂಡಿರ್ತಾಳೆ ಅವಕ್ಕೊಂಚೂರು ಕಾಳುಗೀಳು ಹಾಕತ್ತಾಳೆ ಇದು ಜೀವನ ಅವಳಿಗೆ ನಮ್ಮ ದೃಷ್ಟಿಯಲ್ಲಿ ಆಕೆ ಬಿಡದೆ ಒಂದು ದಿವಸ ಹೋದೆ ಏನು ಸಣ್ಣಮ್ಮ ಚೆನ್ನಾಗಿದೆಯಾ ಅಂದೆ ಆ ಅಮ್ಮ ಸಾಮಾನ್ಯವಾಗಿ ಮುದುಕಿರಿ ಏನಂತಾರೆ ಅಂದರೆ ಅಯ್ಯೋ ಬಾಪ ಊರೋಗುವಂಥದ್ದೆ ಕಾಡು ಬತ್ ಬಾ ಅಂತದ್ದೆ ಸಾಯ್ನಿಲ್ಲ ಬಾಳ್ನಿಲ್ಲ ಹಿಂಗೆ ನಾಲ್ಕು ದಿವಸ ಇದ್ಕೊಂಡು ನಾ ಕಾಳ ಮೇಲೆ ಕಾಕ ಹಾಕೊಂಡು ಹೋಗ್ತೀನಿ ಇದು ಏನು ಹಿಂಗೆ ಅಂತಾಳೆ ಅಂತ ಈ ಮುದುಕಿರು ಹಿಂಗೆ ಅಂತ ಹೇಳೋಕ್ಕಾಗೋದಿಲ್ಲ ಉಲ್ಟಾ ಹೊಡೆದ್ಬಿಡ್ತಾರೆ ಒಂದೊಂದ್ಸಲ ಏನು ಸಣ್ಣಮ್ಮ ಚೆನ್ನಾಗಿದೆಯಾ ಅಂದೆ ನಾನು ಚೆನ್ನಾಗಿವ್ನಿ ಕಣ್ ಬಾ ನಿನ್ನಂಗಿದ್ದಾನ ಅಂದ್ಲು ಅಯ್ಯೋ ದೇವ್ರೆ ನಾನು ಹಂಗಿದ್ದೆ ನಾನು ದೊಡ್ಡ ಕಾರಲ್ಲಿ ಹೋಗಿದ್ದೀನಿ ಇಷ್ಟು ಚೆನ್ನಾಗಿ ಬಟ್ಟೆ ಬರೆ ಹಾಕೊಂಡಿದ್ದೀನಿ ದೊಡ್ಡ ಮನೇಲಿ ವಾಸ ಮಾಡ್ತೀನಿ ಇವಳೇ ನನ್ನೇ ನಿನ್ನಂಗಿದ್ದೀನಿ ಚೆನ್ನಾಗಿದ್ದೀನಿ ಅಂದ್ಲು ಏನು ಭಾಳ ಚೆನ್ನಾಗಿದೆಯಾ ನೀನು ಅಂದೆ ನಾನು ಏನು ಭಾಳ ಚೆನ್ನಾಗಿದೆಯಾ ಇವತ್ತಿನ ಭಾಳ ನೋಡ್ಬಿಟ್ಟು ಹಂಗಂತ ಇದೆಯಾ ನೀನು ಹೆಂಗಿದ್ದೆ ಗೊತ್ತಾ ನಾನು ಮೂರು ಮನೆ ಇದ್ದವು ನಮ್ಮವು ಮೂರು ಮನೆ ಒಂದು ಮನೇಲಿ ಬರೀ ಆಡು ಎಮ್ಮೆ ಕೊಡ್ತಿದ್ದ ಆಡು ದನ ಕುಡಿದು ಕುರಿ ಕೊಡ್ತಿದ್ದೋ ಇನ್ನೊಂದು ಮನೇಲಿ ಬರೀ ದನ ಎಮ್ಮೆ ಕೊಡ್ತಿದ್ದೋ ಇನ್ನೊಂದು ಮನೇಲಿ ನಾವೆಲ್ಲ ಇದ್ದೋ ಮೂರು ಮನೆ ಕೊಟ್ಟಿಗೆ ಕಸ ಗುಡಿಸುವೆ ನಾನು ದೊರೆ ಮಗಳಿದ್ದಂಗಿದ್ದೆ ಮೂರು ಮನೆ ಕೊಟ್ಟಿಗೆ ಕಸ ಗುಡಿಸ್ತಾಳಂತೆ ದೊರೆ ಮಗಳಂತವಳು ಮೂರು ಮನೆ ಕೊಟ್ಟಿಗೆ ಕಸ ಗುಡಿಸಿ ತಿಪ್ಪೆಗೆ ಹಾಕ್ಬಿಡ್ತಿದ್ದೆ ಒತ್ತು ಮೂಡೋ ಅಷ್ಟೊತ್ತಿಗೆ ಹೋಗಿ ತಿಪ್ಪೆಗೆ ಹಾಕ್ಬಿಡ್ತಿದ್ದೆ ತಿಪ್ಪೆ ಏನು ಭಾಳ ದೂರ ಅಲ್ಲ ಏ ಒಂದು ಅರ್ಧ ಮೈಲಿ ಹೋದ್ರೆ ತಿಪ್ಪೆ ಅರ್ಧ ಮೈಲಿ ಅರ್ಧ ಮೈಲಿ ಹೋಗಿ ತಿಪ್ಪೆಗೆ ಹಾಕ್ಬಿಟ್ಟು ಬಂದು ಅಯ್ಯೋ ಆಮೇಲೆ ಏನು ಅಡುಗೆ ಮಾಡೋದು ಇನ್ನೇನು ಕೆಲಸ ಇಲ್ಲ ಅಡುಗೆ ಮಾಡೋದು ಕೆಲಸವೇ ಇಲ್ಲ ಅವಳಿಗೆ ಅಡುಗೆ ಮಾಡಿದ್ಮೇಲೆ ಬಂದವ್ರಿಗೆ ಉಣಕ್ಕಿಗೆ ಬಿಡೋದು ತೋಟವೋ ಗದ್ದೆದಲ್ಲೋ ಕೆಲಸ ಮಾಡಿದ್ರೆ ತಗೊಂಡೋಗಿ ಕೊಟ್ಬಿಡೋದು ಬಂದ್ಬಿಡೋದು ಬಂದಮೇಲೆ ಇನ್ನೇನು ಕೆಲಸವೇ ಇಲ್ಲ ಮನೆಗೆ ನೀರು ತರೋದು ನಾಲ್ಕು ಫರ್ಲಾಂಗ್ ದೂರ ಹೋದ್ರೆ ಬಾವಿ ನಾಲ್ಕು ಫರ್ಲಾಂಗ್ ದೂರ ಹೋದ್ರೆ ಬಾವಿ ಹೋಗಿ ಬಾವಿಲಿ ನೀರು ತಗೊಂಬಂದ್ಬಿಟ್ಟು ಏನೊಂದು 50 ಸತಿ ಓಡಾಡ್ಬಿಟ್ರೆ ಮನೆ ನೀರೆಲ್ಲ ತುಂಬಿ ತುಳ್ಕಾಡ್ಬಿಡ್ತಿದ್ದು 50 ಸಲ 4 ಫರ್ಲಾಂಗು ತುಂಬಿ ತುಳ್ಕಾಡ್ಬಿಡ್ತಿದ್ದು ಆಮೇಲೆ ಏನು ಕೆಲಸವೇ ಇಲ್ಲ ಆಮೇಲೆ ಸಂಜೆ ಹೊತ್ತಿಗೆ ದನಪನ ಬರ್ತವೆ ಅವ್ನು ಕಟ್ಟಾಕ್ಬಿಡೋದು ಗೊಂತು ಕಟ್ಟಾಕ್ಬಿಡೋದು ಉಳ್ಗಿಲ್ಲ ಹಾಕ್ಬಿಡೋದು
ರಾತ್ರಿಗೆ ಅಡುಗೆ ಮಾಡೋದು, ಎಲ್ಲರಿಗೂ ಇಕ್ಕೋದು, ಉಂಡ್ರೆ ಇದ್ದರೆ ಉಣ್ಣೋದು, ಇಲ್ಲದರೆ ಶಿವ ಅಂತ ನೆಮ್ಮದಿ ಯಾಕೆ ತಲೆ ಕೈ ಕೊಟ್ಕೊಂಡು ನೆಮ್ಮದಿಯಾಗಿ ಮಲಿಕತ್ತಿದ್ದೆ. ದೊರೆ ಮಗಳಿದ್ದಾಗಿದ್ದೆ ಕಣ ಹೋಗ್ತಾನೆ. ಎಷ್ಟು ಕೆಲಸ ಮಾಡಿದಾಳು ಅವಳು, ನಾನು ದೊರೆ ಮಗಳಿದ್ದಂಗಿದ್ದೆ ಅಂತಾಳೆ. ನನಗೆ ಭಾಷೆ ಕಟ್ಟಿಕೊಡುವಂಥ ಈ ಭಾವಕೋಶ ಭಾಳ ದೊಡ್ಡದಾಗಿ ಕಾಣಿಸುತ್ತೆ. ಇಷ್ಟೆಲ್ಲ ಕೆಲಸ ಮಾಡೋಳು ದೊರೆ ಮಗಳಿದ್ದಂಗಿದ್ದೆ ಅಂತಾಳೆ. ನೀನು ಭಾಳ ಇದೆಯಾ ಅಂದೆ ನಾನು. ಹ್ಞೂ ನೀನು ಭಾಳ ಇದೆಯಾ ಬಿಡು ಅಂದ್ಲು ನಾನು. ಅಲ್ಲ ನೀನು ನಾನು ನಿನ್ನಂಗಿದ್ದಾನ ಅಂದಲ್ಲ, ನಾನೇನಾಗಿದ್ದೀನಿ ಅಂದೆ. ಅವಳೇನಂದ್ಲು ಗೊತ್ತಾ, ಅಯ್ಯೋ ನಿಂದು ಒಂದು ಭಾಳ ಬಿಡು ಅಂದ್ಲು. ಎಲ್ಲ ಇವಳ ಇದೇನವ ಹಿಂಗಂತೀಯ, ನಂದು ಒಂದು ಭಾಳ ಅಂತ ನಾನೇನಾಗಿದ್ದನು ಅಂದೆ. ಅಲ್ಲ ಕಣಪ್ಪ ಉಣ್ಣೋದಿಷ್ಟ ಅನ್ನಕ್ಕೆ ಊರು ಕೇರಿ ನನ್ನೋರು ತನ್ನೋರು ಬಿಟ್ಬಿಟ್ಟು ಅಲ್ಲೆಲ್ಲೋ ಹೋಗಿ ಅದು ಯಾವುದೋ ಮಾಡ್ದಲ್ಲಿ ಮನೆ ಕಟ್ಕೊಂಡಿದ್ದೀಯಲ್ಲ, ಅಯ್ಯೋ ಪಾಪ ಬೇವರ್ಸಿ ಹೆಂಗಾಗ್ಬಿಟ್ಟೆ ನೀನು ಅಂದ್ಲು. ಅವಳು ಅವಳ ಲೈಫನ್ನು ಇನ್ನೂ ರಿಚ್ ಅಂತ ಅನ್ಕೋತಾ ಇದ್ದಾಳೆ. ಅವಳು ಬಡತನ ನಾನು ದೊರೆ ಮಗಳಂಗಿದ್ದೀನಿ ಅಂತಾನು, ನಾನು ಊರು ಬಿಟ್ಟು ಬಂದಿದ್ದನ್ನು ನೀನು ಬೇವರ್ಸಿ ಹಂಗೆ ಎಲ್ಲೋ ಹೋಗ್ಬಿಟ್ಟು ನನ್ನೋರಿಲ್ಲ ತನ್ನೋರಿಲ್ಲ ಅಣ್ಣದಿರಿಲ್ಲ ತಮ್ಮದಿರಿಲ್ಲ ಹೋಗಿ ಅಲ್ಲೆಲ್ಲೋ ಹೋಗಿ ಮನೆ ಮಾಡ್ಕೊಂಡು ಕೂತಿದ್ದೀಯಾ ಅಂದರೆ ಇಷ್ಟ ಅನ್ನಕ್ಕೆ ತಿನ್ನೋದು ಇಷ್ಟ ಅನ್ನ ಅಂತಾಳೆ. ನನಗೆ ಬದುಕಿನ ಬೇರೆ ಪಾಠ ಹೇಳ್ತಾಳೆ ಸಣ್ಣಮ್ಮ, ಆ ತಾಯಿ ನನಗೆ ಬೇರೆ ಪಾಠ ಹೇಳ್ತಾಳೆ. ಒಂದು ಸಲ ಸಾಲುಮರ ತಿಮ್ಮಕ್ಕನ ಭೇಟಿಯಾಗಿದ್ದೆ ನಾನು. ಇತ್ತೀಚೆಗೆ ಆ ತಾಯಿಗೆ ಪದ್ಮಶ್ರೀ ಏನೋ ಅವಾರ್ಡ್ ಬಂತು, ರಾಷ್ಟ್ರಪತಿಗೆ ಆಶೀರ್ವಾದ ಮಾಡಿಬಿಟ್ಲು ಅವಳು. ಪ್ರೋಟೋಕಾಲು ಹಂಗೆಲ್ಲ ಮಾಡೋಂಗಿಲ್ಲ, ಅವಳಿಗೇನು ಗೊತ್ತು ಪ್ರೋಟೋಕಾಲು ನಿಮ್ಮದು, ಅವಳಿಗೆ ಪ್ರೋಟೋಕಾಲ್ ಏನು ಗೊತ್ತು, ರಾಷ್ಟ್ರಪತಿಗೆ ಆಶೀರ್ವಾದ ಮಾಡಿಬಿಟ್ಲು ತಲೆ ಮೇಲೆ ಕೈ ಇಟ್ಬಿಟ್ಟು. ನನಗೆ ಸಿಕ್ಕಿದ್ಲು ನಮ್ಮ ನಾಗತಿಹಳ್ಳಿಲಿ, ನಾಗತಿಹಳ್ಳಿ ಸಂಸ್ಕೃತಿ ಹಬ್ಬಕ್ಕೆ ಹೋಗಿದ್ದೆ. ಆವತ್ತು ತಿಮ್ಮಕ್ಕನ ಕರೆಸಿದ್ರು ಬಂದಿದ್ಲು. ಆಮೇಲೆ ನಾನು ತಿಮ್ಮಕ್ಕ ನೀನು ಸರಿ ಬಿಡು ಅಂದೆ. ಯಾಕಪ್ಪ ಯಾಕಪ್ಪನು ಅಂದ್ಲು. ಅಲ್ಲ ನೀನು ರಾಷ್ಟ್ರಪತಿಗೆ ಆಶೀರ್ವಾದ ಮಾಡಿಬಿಡ್ದ, ರಾಷ್ಟ್ರಪತಿ ಅಂದರೆ ಭಾಳ ದೊಡ್ಡವರು, ನೀನು ರಾಷ್ಟ್ರಪತಿಗೆ ಆಶೀರ್ವಾದ ಮಾಡಿಬಿಟ್ಟಲ್ಲ ಅಂದೆ. ಅಪ್ಪ ಒಳ್ಳೇದಾಗಲಿ ಅನ್ನೋಕ್ಕೆ ಯಾರಾದ್ರೂ ಏನಪ್ಪ ಅಂದ್ಲು. ಅಷ್ಟೇ ಫಿಲಾಸಫಿ. ನಾನು ಏನಂತ ಆಶೀರ್ವಾದ ಮಾಡಿದೆ ಅಂದೆ. ಅಯ್ಯೋ ಅಂದೆ, ಸತ್ವಂತನಾಗಿ ಶ್ರೀಮಂತನಾಗಿ ತಾಯಿಗೊಳ್ಳೆ ಮಗನಾಗಿ ಹೆಡ್ತಿಗೊಳ್ಳೆ ಗಂಡನಾಗಿ ಊರುಗೊಳ್ಳೆ ಜನವಾಗಿ ಆ 4 ಜನಕ್ಕೆ ಉಪಕಾರ ಮಾಡಿಕೊಂಡು ತಣ್ಣಗೆ ಬಾಳಪ್ಪ ಅಂತ ಹೇಳ್ಬಿಟ್ಟು ಬಂದೆ. ರಾಷ್ಟ್ರಪತಿ ನನಗೆ ಅವಳು ಇನ್ನೋಸೆನ್ಸ್, ರಾಷ್ಟ್ರಪತಿಗೆ ಆಶೀರ್ವಾದ ಮಾಡೋ ಇನ್ನೋಸೆನ್ಸ್ ಇದೆಯಲ್ಲ, ನನ್ನ ಭಾವಕೋಶ ಅದು. ಆ ತಾಯಿ ನನ್ನ ಭಾವಕೋಶ ಕಟ್ತಾಳೆ. ಅದರಿಂದ ನಾನು ಬಂದದ್ದು ಆ ವಾತಾವರಣದಿಂದ. ಈಗ ನೋಡೋಕೆ ಹಿಂಗೆಲ್ಲ ಬೆಳಗ್ಗೆಲ್ಲ ಕಾಣಿಸ್ತಿರ್ಬೋದು ನಾನು, ಅಲ್ಲಿಂದ ಬಂದವನ್ನ. ಬಟ್ ಭಾಳ ಜನ ಪ್ರಶ್ನೆ ಕೇಳ್ಬಿಡ್ತಾರೆ, ಯಾಕೆ ಇದನ್ನ ತಗೊಂಡು ಏನು ಮಾಡ್ತೀವಿ ಸರ್, ಈ ಭಾವಕೋಶ ಅದೆಲ್ಲ ಯಾಕೆ ಈ ಇಮೋಷ್ನಲ್ ಬಿಹೇವ್ ಮಾಡ್ತೀವಿ, ಲೆಟ್ಸ್ ಬಿ ಪ್ರಾಕ್ಟಿಕಲ್ ಅಂತ ಡೈಲಾಗ್ ಹೊಡಿತಾರೆ. ನನಗೆ ಅವ್ರಿಗೂ ಒಂದು ಪ್ರಶ್ನೆ ಕೇಳಿ, ಈ ಹಾಳು ದುಡ್ಡು ತಗೊಂಡು ಏನು ಮಾಡ್ತೀರಿ ನೀವು ಅಂತ, ಇದನ್ನು ತಗೊಂಡು ಏನು ಮಾಡ್ತೀರಿ ಸಣ್ಣ ಮುಂದೆ ಪ್ರಶ್ನೆ. ಉಣ್ಣೋದಿಷ್ಟ ಅನ್ನ ಅಲ್ವಾ, ಉಣ್ಣೋದಿಷ್ಟ ಅನ್ನ ಆಯ್ತಪ್ಪ. ನಮಗೊಂದು ಕಂಫರ್ಟಬಲ್ ಆಗಿರೋ ಮನೆ ಬೇಕು, ಒಂದು ಕಾರು ಓಡಾಡೋಕೆ ಬೇಕು, ಒಂದು ಕಂಫರ್ಟಬಲ್ ಆಗಿರೋ ಕಾರು ಅಂತಲೇ ಇಟ್ಕೊಳ್ಳಿ ಬೇಕು, ಉಟ್ಕೊಳ್ಳೋಕೆ ತೊಟ್ಕೊಳ್ಳೋಕೆ ಒಳ್ಳೆ ಬಟ್ಟೆ ಬೇಕು, ಎಲ್ಲಾದರೂ ಓಡಾಡಬೇಕು ಅನ್ನೋ ಒಂದಿಷ್ಟು ದುಡ್ಡು ಇರಬೇಕು. 1000 ಕೋಟಿ ಯಾಕೆ ಬೇಕು, 100 ಕೋಟಿ ಯಾಕೆ ಬೇಕು, ಅಹಂಕಾರಕ್ಕೆ ತಾನೇ ಬೇಕು, ಈ ನನ್ನ ಮಗನಿಗಿಂತ ನಾನೇನು ಕಮ್ಮಿ ಇಲ್ಲ ಅನ್ನೋಕ್ಕೆ ತಾನೇ ಬೇಕು, ನನ್ನ ಹತ್ರ ಎಷ್ಟೈತೆ ಅಂದರೆ ಮುಗಿಸ್ಬಿಡ್ತೀನಿ ಯಾರನ್ನು ಬೇಕಾದ್ರು ಅನ್ನೋಕ್ಕೆ ತಾನೇ ಬೇಕು. ಅವ್ರಿಗೂ ಪ್ರಶ್ನೆ ಕೇಳ್ತಿದ್ದೀನಿ ನಾನು, ದುಡ್ಡಿನ ಬೆನ್ನತ್ತಿದವರು ಇಷ್ಟು ಮಾಡ್ಕೊಂಡು ಕೂತ್ಕೊಂಡ್ರಲ್ಲಪ್ಪ, ಅದನ್ನೇ ಕಾಯ್ಕೊಂಡು ಕೂತಿದ್ದೀರಲ್ವಾ. ನಾನು ನಿಮಗೊಂದು ಒಳ್ಳೆ ಪ್ರಸಂಗ ಹೇಳ್ತೀನಿ ಪರಮೇಶ್ವರ, ಎಲ್ಲೆಲ್ಲೋ ಹೋಗುತ್ತೆ ಮಾತು ಬೇಜಾರು ಮಾಡ್ಕೊಬೇಡಿ, ಒಳ್ಳೆ ಪ್ರಸಂಗ ಹೇಳ್ತೀನಿ. ಬಸವಣ್ಣವ್ರದ್ದೊಂದು ವಚನ ಇದೆ, ಏನದು, ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದನಯ್ಯ, ಕಾಂಚನಕ್ಕೆ ವೇಳೆಯುಂಟು ವೇಳೆಯುಂಟಾಗಿ ನಿನ್ನ ನೆನಹಿಂಗೆ ವೇಳೆಯಿಲ್ಲ. ಕೂಡಲ ಸಂಗಮದೇವ, ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದನಯ್ಯ, ಕಾಂಚನಕ್ಕೆ ವೇಳೆಯುಂಟಾಗಿ ನಿಮ್ಮ ನೆನಹಿಂಗೆ ವೇಳೆಯಿಲ್ಲ ಅಂತ ಬಸವಣ್ಣ ಹೇಳ್ತಾರೆ. ಕಾಂಚನ ಅಂದರೆ ಸಂಪತ್ತು, ನಾವು ಸಂಪತ್ತನ್ನ ಲಕ್ಷ್ಮೀನ ಪೂಜೆ ಮಾಡಿದ್ವಿ, ಬಸವಣ್ಣವ್ರು ನಾಯಿ ಅಂತಾರಲ್ಲ ಯಾಕೆ, ಸಂಪತ್ತನ್ನ ನಾಯಿ ಅಂತಾರಲ್ಲ ಯಾಕೆ. ನನಗೆ ಉತ್ತರ ಹೊಳೆದಿರಲಿಲ್ಲ. ಒಂದು ದಿವಸ ಹೊಳಿತು, ನಾವೆಲ್ಲ ಸ್ನೇಹಿತರೆಲ್ಲ ಪಿಕ್ನಿಕ್ ಹೋಗ್ತಾಯಿದ್ವಿ, ಇನ್ನೊಬ್ಬ ಫ್ರೆಂಡಿಗೆ ಫೋನ್ ಮಾಡಿದೆ, ಎಲ್ಲ ಪಿಕ್ನಿಕ್ ಹೋಗ್ತಾಯಿದ್ದೀವಿ ಕಣಯ್ಯ ಬಾ ನೀನು ಅಂತ. ಅವನು ಇಲ್ಲಪ್ಪ ನೀವು ಹೋಗಿ ಬನ್ನಿ, ನಾನು ಬರೋಕ್ಕಾಗಲ್ಲ, ಮನೆಯಲ್ಲಿ ಯಾರೂ ಇಲ್ಲ, ಮನೆಯವರಿಲ್ಲ ಅದರಿಂದ. ಏ ಒಳ್ಳೇದೇ ಆಯ್ತಲ್ಲಪ್ಪ, ಹೇಳೋರಿಲ್ಲ ಕೇಳೋರಿಲ್ಲ, ಬಾ ನಮ್ಮ ಜೊತೆ ಹೋಗೋಣ ಅಂದೆ ನಾನು. ಇಲ್ಲ ಇಲ್ಲ ಮನೇಲಿ ನಾಯಿ ಇದೆ, ನಾಯಿ ನೋಡ್ಕೋಬೇಕು ನಾನು. ಪರಮೇಶ್ ನಾವು ಮನೆ ನೋಡ್ಕೊಳಕ್ಕಲ್ವ ನಾಯಿ ತರೋದು, ಇವ್ನು ನಾಯಿ ನೋಡ್ಕೊಳಕ್ಕೆ ಕೂತಿದ್ದಾನೆ ಇವನಲ್ಲಿ. ನಾನು ಏನಪ್ಪ ಈ ಲೆವೆಲಿಗೆ ಬಂದ್ಬಿಡ್ತಲ್ಲ ನಿನ್ನ ಲೈಫು,
ಕಾಂಚನವೆಂಬ ನಾಯಿ ಅಂದಾಗ ನನಗೆ ಆಗ ಅರ್ಥ ಆಗಿದ್ದು, ನಮ್ಮನ್ನು ಕಾಪಾಡೋದಕ್ಕೆ ದುಡ್ಡು ಬೇಕು ನಮ್ಗೆ ನಿಜ, ನಮ್ಮನ್ನು ನೋಡ್ಕೊಳ್ಳೋಕೆ ದುಡ್ಡು ಸಂಪತ್ತು ಬೇಕು, ನಾವು ಅದನ್ನು ನೋಡ್ತಾ ಕೂತಿದ್ದೀವಿ ಅಂದರೆ ನಾವು ಹಾಳಾಗೋಗಿದ್ದೀವಿ ಅಂತ ಅರ್ಥ, ಅದನ್ನು ಕಾಪಾಡ್ತಾ ಕೂತಿದ್ದೀವಿ ಅಂದರೆ ಹಾಳಾಗೋಗಿದ್ದೀವಿ ಅಂತ. ಅದು ನಮ್ಮನ್ನು ಕಾಪಾಡೋ ತನಕ ಚೆಂದ, ಅದು ನಾವು ಅದನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಎಲ್ಲ ತಲೆಯೂ ಖರ್ಚು ಮಾಡ್ತಿದ್ದೀವಿ ಅಂದರೆ ನಾವು ಹಾಳಾಗಿದ್ದೀವಿ ಅಂತ ಅರ್ಥ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನಾನು. ನನ್ನ ತಿಳುವಳಿಕೆ ಅದು, ನನ್ನ ನಿಲುವದು. ನಮಗೆಲ್ರಿಗೂ ಒಂದಿಷ್ಟು ಹಣ ಕಾಸು ದುಡ್ಡು ಇರಬೇಕಪ್ಪ, ಶ್ರೀಮಂತರಾಗಿರ್ಬೇಕು ನಾವು. ಆದರೆ ತೀರಾ ಜಾಸ್ತಿ ಆದರೆ ಅಸಹ್ಯ ಅಲ್ವಾ ಅದು? ಶಿವರಾಮ್ ಕಾರಂತ್ರ ಭಾಳ ಚೆನ್ನಾಗಿ ಹೇಳ್ತಾರೆ, ಉಪ್ಪಿದ್ದಂಗಪ್ಪ ಅದು, ಈ ದುಡ್ಡು ಸಂಪತ್ತೆಲ್ಲ ಉಪ್ಪಿದ್ದಂಗೆ, ಎಷ್ಟು ಬೇಕು ಅಷ್ಟು ತಿಂದರೆ ಚೆನ್ನಾಗಿರುತ್ತೆ, ಸುಮ್ಮ ಸುಮ್ಮನೆ ಬಾಯಿಗೆ ಹಾಕೊಳ್ಳಿ, ದಾಹ ಜಾಸ್ತಿ ಆಗುತ್ತೆ ಅಷ್ಟೇ, ದಾಹ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಷ್ಟೇ, ನೀವು ಎಂಜಾಯ್ ಮಾಡಲ್ಲ. ಅದರಿಂದ ನನಗೆ ಬಡತನವೇ ಗೊತ್ತಿಲ್ಲದೆ ಇದ್ದ ಬಡವರಿದ್ರಲ್ಲ, ಅವರು ಇವತ್ತು ನನ್ನ ಕಣ್ಣಲ್ಲಿ ಬಹಳ ದೊಡ್ಡವ್ರ ಥರ ಕಾಣಿಸ್ತಾರೆ. ಸಿರಿವಂತರಾಗಿಯೂ ಕೂಡ ನಾವು ಬಡವರು ಅಂತ ಅಂದ್ಕೊಂಡ್ರು ಅಂತ ಈ ಜನ ಇದ್ದಾರಲ್ಲ, ಇವ್ರಿಗಿಂತ ಅವ್ರು ಶ್ರೀಮಂತರು. ಅಯ್ಯೋ ನಮ್ಮದು, ನೀವು ಯಾವ್ದಾದ್ರು ಮದುವೆ ಮನೆಗಳಲ್ಲಿ ಯಾವುದೋ ಫಂಕ್ಷನ್ಗಳಲ್ಲಿ ಜನ ಭೇಟಿ ಆಗ್ತಾರಲ್ಲ, ಏನು ಸರ್ ಭಾಳ ಜೋರಾಗಿದ್ದೀರಾ, ಒಳ್ಳೆ ಕಾರು ತಗೊಂಡಿದ್ದೀರಾ, ಜೋರಾಗಿದೆ, ಅಯ್ಯೋ ಬನ್ನಿ ಸರ್ ಏನು ನಮ್ಮದು ಲೈಫು ಅಂತ. ನಾನು ಇಷ್ಟೆಲ್ಲ ಆಗಿಯೋ ಏನೋ ದೇವ್ರು ಕೊಟ್ಟ ನೆಮ್ಮದಿ ಆಗಿದ್ದೀನಿ ಅಂತ ಅನ್ನೋದಿಲ್ಲ ಅವನು. ಅಯ್ಯೋ ಬನ್ನಿ ಸರ್ ಪುಣ್ಯಾತ್ಮರು ಎಂತೆಂಥ ಕಾರ್ ತಗೋತಾರೆ, ನಮ್ಮದು ಒಂದು ಪುಟ್ಟ ಕುಕ್ಕೆ ಈ ಕಾರ್ ಒಳಗೆ ಓಡಾಡ್ಬಿಟ್ರೆ ಏನು ಭಾಳ ದೊಡ್ಡದ, ಆಗಲೇ 4 ವರ್ಷ ಆಯಿತು ಸರ್ ಹಳೆ ಮಾಡಲು, ಈಗೆಲ್ಲ ಹೊಸ ಹೊಸ ಬಂದವೆ ಸರ್. ಅವ್ನಿಗೆ ಇನ್ನೂ ಇನ್ನೂ ತೃಪ್ತಿನೇ ಇಲ್ಲ, ಸಮಾಧಾನವೇ ಇಲ್ಲ, ಸಂತೋಷವೇ ಇಲ್ಲ. ಆದ್ದರಿಂದ ನನಗೆ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ನನಗೆ ಯಾವಾಗಲೂ ಸಂತೋಷ ಇದೆ. ಸೊ ಅಲ್ಲಿಂದ ಬಂದವನು ನಾನು. ಪರ್ಸ್ನಲ್ಲಾಗಿರೋ ಅನುಭವಗಳನ್ನ ಹೇಳ್ತೀನಿ. ನಮ್ಮ ತಂದೆ, ನಾನು ಹೇಳಿದೆ, ನಮ್ಮೂರಿನ ಮೊದಲನೇ ಅಕ್ಷರಸ್ಥರು ನಮ್ಮ ತಂದೆ, ಮೊಟ್ಟ ಮೊದಲ ಅಕ್ಷರಸ್ಥ ಹೆಣ್ಮಗಳು ನಮ್ಮೂರಿಗೆ ಮದುವೆ ಮಾಡ್ಕೊಂಡು ಬಂದವರು. ಆವಾಗ ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲಿ ಕೂತ್ಕೊಂಡು ನಮಗೆಲ್ಲ ಈ ಜನಪದ ಗೀತೆಗಳು ಅವೆಲ್ಲ ಹಾಡಿಸೋರು. ನಮ್ಮ ಮನೆಗೆ ಯಾರಾದರೂ ಭಿಕ್ಷುಕರು ಬಂದರೆ ಅವರೆಲ್ಲ ಭಾಳ ಸೊಗಸಾಗಿ ಹಾಡೋರು, ಆ ಹಾಡು ಕೇಳಿಸೋರು, ನನಗೆ ಬಯಲಿ ಕೂತ್ಕೋ ಕೇಳು ಅನ್ನೋರು. ಪಾಲಿ ಸುಮುತ್ತ ಇದೆ ತನವ, ಓ ಎನ್ನ ಗುರುವೆ ಪಾಲಿ ಸುಮುತ್ತ ಇದೆ ತನವ ಅಂತ ಅವನು ಯಾರೋ ಒಬ್ಬ ತತ್ವದ ಪದ ಹೇಳೋನು. ನಮ್ಮ ತಾಯಿ ಅವನ ಎದುರು ಕೂರಿಸು ಕಲ್ತ್ಕೋ ಅದನ್ನ. ಈ ಥರ ನನಗೆ ಬಾಲ್ಯದಲ್ಲಿ ಒಂದು ಭಾಳ ದೊಡ್ಡ ರಿಸೋರ್ಸ್ ಇದು, ಒಂದು ಭಾಳ ದೊಡ್ಡ ಸಂಪನ್ಮೂಲ. ಆಮೇಲೆ ನಮ್ಮ ಮನೆಯಲ್ಲಿ ಯಾವಾಗಲೂ ಒಂದು 5-6 ಆಳುಗಳಿರೋರು, ಬೇಸಾಯ ಮಾಡೋದಕ್ಕೆ ಆಳುಗಳಿರೋರು, ಅವರೆಲ್ಲ ಭಾಳ ಸೊಗಸಾಗಿ ಕತೆ ಹೇಳೋರು. ನಮ್ಮ ಮನೇಲಿ ಒಬ್ಬ ಸಿದ್ದಶೆಟ್ಟಿ ಅಂತಿದ್ದ, ಈಗಲೂ ಇದ್ದಾನೆ ನಮ್ಮೂರಲ್ಲಿ, ಅವನು ಒಳ್ಳೆ ಕತೆಗಳನ್ನ ಹೇಳೋನು. ನಾನು ಅವನ ಪ್ರಸಂಗಗಳನ್ನ ಕೇಳ್ತಿದ್ದೆ, ಬೇಕಾದಷ್ಟು ಕತೆ ಹೇಳೋನು. ನಾವು ಆಳುಗಳ ಜೊತೆಲೇ ಇರ್ತಿದ್ದೋ. ಆಮೇಲೆ ಇವನೇನು ಮನೆಯ ಯಜಮಾನರ ಮಗ, ಆಳುಗಳು ಬೇರೆ, ಅವೆಲ್ಲ ಏನೂ ಇರಲಿಲ್ಲ ನಮಗೆ. ನಾವು ಆಳುಗಳ ಥರನೇ ಇರ್ತಿದ್ದೋ, ಅವ್ರ ಜೊತೆಲೇ ಕೆಲಸ ಮಾಡ್ತಿದ್ವಿ, ಅವ್ರ ಜೊತೆಲಿ ಇರ್ತಿದ್ವಿ. ಅವನು ಒಳ್ಳೆ ಕತೆಗಳನ್ನ ಹೇಳೋನು, ಅವನ ಶಬ್ದ ಸಂಪತ್ತು ಅವೆಲ್ಲ ನನ್ನೊಳಗೆ, ನನಗೆ ಗೊತ್ತಿಲ್ಲದ ಹಾಗೆ ಈ ಮಳೆ ನೀರು ಭೂಮಿಗೆ ಇಳೀತಲ್ಲ, ನಿಧಾನವಾಗಿ ಮಳೆ ಬಿದ್ದಾಗ ನೀರು ಭೂಮಿ ಒಳಗೆ ಇಳಿತಾ ಇರ್ತಲ್ಲ, ಹಂಗೆ ನನಗೆ ಗೊತ್ತಿಲ್ಲದಂಗೆ ಇಳಿತಾ ಇತ್ತು ನನ್ನೊಳಗೆ. ಅದರಿಂದ ನನಗೆ ಸತ್ಯವಾಗಿಯೂ ನಾನು ನಂಬಿ ನಾನೇನು ಮೇಧಾವಿ ಜ್ಞಾನಿಯಾಗಿದ್ದೀನಿ ಅಂತ ಅನಿಸೋದಿಲ್ಲ. ಆದರೆ ನನಗಿರುವ ಅಷ್ಟೋ ಇಷ್ಟೋ ಜ್ಞಾನ ಬಂದದ್ದು ಈ ಎಲ್ಲ ಮೂಲಗಳಿಂದ. ಅದರಿಂದ ಇದೆಲ್ಲ ನನ್ನ ಯೂನಿವರ್ಸಿಟಿ, ಇದು ನಮ್ಮೂರು, ಆ ಜನ, ಇವರೆಲ್ಲ ದೇ ಆರ್ ಆಲ್ ದಿ ಪಾರ್ಟ್ ಆಫ್ ಮೈ ಯೂನಿವರ್ಸಿಟಿ. ಅವರೆಲ್ಲರೂ ನಮ್ಮನ್ನ ಅದು ಕಲ್ಕೆನೆ. ಟೆಕ್ಸ್ಟ್ ಬುಕ್ಕು ಬಹಳ ಕಡಿಮೆ ಹೇಳುತ್ತೆ. ಆಮೇಲೆ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ನೀವು ನಿಮ್ಮ ಪ್ರಪಂಚದ ಒಳಗೆ ಟೆಕ್ಸ್ಟ್ ಬುಕ್ಕನ್ನು ತಗೊಳ್ಳದೇ ಇದ್ದರೆ ಟೆಕ್ಸ್ಟ್ ಬುಕ್ ಹೊರಗೆ ನಿಂತು ಹೋಗುತ್ತೆ. ಟೆಕ್ಸ್ಟ್ ಬುಕ್ಕನ್ನು ಅರ್ಥೈಸ್ಕೋಬೇಕಾಗಿರೋದು ನಿಮ್ಮ ಪ್ರಪಂಚದ ಒಳಗೆ ತಗೊಂಡು. ಅದರಲ್ಲೂ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಅನುಭವ ಸಮೃದ್ಧಿ ಇಲ್ಲದೆ ಇದ್ದರೆ, ಕುವೆಂಪು ಅದಕ್ಕೆ ಹೇಳೋರು ನಿಮಗೆ ಭಾವಕೋಶ ಸಮೃದ್ಧಿ ಇರಬೇಕು ಅಂತ. ನಮಗೆ ಈಗ ಬುದ್ಧಿ ಇದೆ, ಭಾವಕೋಶವೂ ಇರಬೇಕು. ನಾನು ಅದಕ್ಕೆ ಭಾಳ ಸಲ ಹೇಳ್ತೀನಿ, ಗೋವಿನ ಹಾಡು ಹೇಳುವಾಗ ಆ ಪುಣ್ಯಕೋಟಿ ಹಸು ಕರುವನ್ನು ಬಿಟ್ಟು ಹುಲಿ ಕಡೆ ಹೋಗ್ತಾ ಇರ್ತಲ್ಲ, ಆವಾಗ ಅವೆರಡರ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ ನೋಡಿ. ಆ ಮಗು, ಆರ ಮೊಲೆಯನ್ನು ಕುಡಿಯಲಮ್ಮ, ಆರ ಬಳಿಯಲ್ಲಿ ಮಲಗಲಮ್ಮ, ಆರ ಸೇರಿ ಬದುಕಲಮ್ಮ, ಆರು ನನಗೆ ಹಿತವರು. ಅವಾಗ ಇದು ಬೆಟ್ಟದೊತ್ತಿಗೆ ಹೋಗಬೇಡ, ಕಟ್ಟ ಕಡೆಯಲ್ಲಿ ಮೇಯಬೇಡ, ಮಗು ಬುದ್ಧಿ ಹೇಳ್ತಾಳೆ. ಸಾಯಕ್ಕೆ ಹೋಗೋ ಅಮ್ಮ ಮಗುನ ಕೂರಿಸ್ಕೊಂಡು ಬುದ್ಧಿ ಹೇಳುತ್ತೆ. ಅದು ಸುತ್ತಮುತ್ತ ಇರೋರಿಗೆಲ್ಲ, ಹಿಂದೆ ಬಂದರೆ ಒದೆಯಬೇಡಿ, ಮುಂದೆ ಬಂದರೆ ಹಾಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು. ಅಕ್ಕಪಕ್ಕದವ್ರಿಗೆಲ್ಲ ಒಪ್ಪಿಸ್ಕೊಟ್ಬಿಟ್ಟು ಹೋಗುತ್ತೆ.
ಈ ಭಾಗವನ್ನು ಹಾಡಿ ಬಿಕ್ಕಿ 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 ಅಳ್ತಾ ಇದ್ದೆ ನಾನು. ನಮ್ಮ ಸ್ಕೂಲಲ್ಲಿ ಅದನ್ನು ಪಾಠ ಮಾಡುವಾಗ ಎಷ್ಟೋ ಮಕ್ಕಳು ಅಳ್ತಾಯಿದ್ರು. ಮಕ್ಕಳು ಅಳಲಿಲ್ಲ ಅಂದರೆ ಸಮಥಿಂಗ್ ಈಸ್ ರಾಂಗ್ ವಿತ್ ಅಸ್. ಅವ್ರ ಭಾವಕೋಶ ಸಮೃದ್ಧವಾಗಿಲ್ಲ ಅಂತ ಅರ್ಥ. ಬುದ್ಧಿವಂತರಾಗಿರ್ಬೋದು ಮಕ್ಕಳು, ಇಂಥವನ್ನು ಕಂಡಾಗ ಅವ್ರಿಗೆ ಅಳು ಬರಬೇಕು, ಅಥವಾ ಯಾವುದೋ ಒಂದನ್ನು ಕಂಡಾಗ ನಗು ಬರಬೇಕು, ಖುಷಿಯಾಗಬೇಕು. ಹಂಗಿದ್ರೆ ಅದು ನಾರ್ಮಲಾಗಿ ಬೆಳೀತಾ ಇರೋ ಮಗು. ಒಂದು ಹಕ್ಕಿ ಹಾರೋದನ್ನು ನೋಡಬೇಕು. ನಾವು ಓಡೋವಾಗ ಚಂದ್ರ ಜೊತೆಲಿ ಓಡ್ತಾನಲ್ಲ, ಮಗು ಎಂಜಾಯ್ ಮಾಡಬೇಕಂತ ಚಂದ್ರ ಯಾಕೆ ನಮ್ಮ ಜೊತೆಲಿ ಓಡ್ತಾ ಇದ್ದಾನೆ ಅಂತ ನೋಡಬೇಕು ಮಗು. ಈ ಭಾವಕೋಶವನ್ನು ನಾವು ಸೃಷ್ಟಿ ಮಾಡದೆ ಹೋಗ್ಬಿಟ್ರೆ ಮಕ್ಕಳಿಗೆ ಆ ದೃಷ್ಟಿಯಿಂದ ಒಂದು ಬಹಳ ದೊಡ್ಡ ಊನ ಅದು. ಹೌದು, ಅದು ದೊಡ್ಡ ವೈಕಲ್ಯ, ಅದು ಬಹಳ ದೊಡ್ಡ ವೈಕಲ್ಯ ಅದು. ಆದ್ದರಿಂದ ನನಗೆ ನಮ್ಮಗುರು, ನಮ್ಮ ಜನ, ನಮ್ಮ ಸುತ್ತಮುತ್ತ ಅವರು ಕೊಳಕಾಗಿರ್ಬೋದು, ಚೆನ್ನಾಗಿಲ್ಲದೆ ಇರ್ಬೋದು ನೋಡೋಕ್ಕೆ, ನಮ್ಮಷ್ಟು ನೀಟಾಗಿಲ್ಲದೆ ಇರ್ಬೋದು, ಬಟ್ ಚಂದ. ನಾನು ತಮಾಷೆ ಹೇಳ್ತೀನಿ, ನಮ್ಮ ಕಡೆಯೆಲ್ಲ ಈ ದಿನ ಸ್ನಾನ ಮಾಡೋದೆಲ್ಲ ರೂಢಿ ಇರಲಿಲ್ಲ. ದಿನ ಸ್ನಾನ ಮಾಡೋದೆಲ್ಲ ರೂಢಿ ಇರಲಿಲ್ಲ. ದಿವಸ ಸ್ನಾನ ಮಾಡ್ತಾನೆ ಅಂದರೆ ತೊಳೆದ್ಬಿಟ್ಟ ಮನೇನ ಅಂತಲೇ ಅರ್ಥ. ಯಾವಳಾರು ಹೆಣ್ಮಕ್ಕಳು ಉದ್ದಕ್ಕೆ ಸೀರೆ ಉಟ್ಕೋತಾಳೆ, ದಿನ ಸ್ನಾನ ಮಾಡ್ತಾಳೆ ಅಂದರೆ ಮುಗಿದ್ಲು, ಅವ್ರ ಅತ್ತೆ ಹಾಕೊಂಡು ತೊಳೆದ್ಬಿಡೋಣ ಅವ್ವ, ಒತ್ತರೇ ನೀರು ಇಕ್ಕತ್ತಾಳೆ, ಉಳಿಸಾಳೆ ನನ್ನ ಮನೆಯವಳು, ತೊಳೆದ್ಬಿಟ್ಲು ಸೋಪು ಸೀಗೆಕಾಯಿ ಹಾಕೊಂಡು ತೊಳೆದ್ಬಿಟ್ಲು. ಅವಳು ಮೈ ತೊಳ್ಕೊಂಡ್ರೆ ಸಾಗ ತೊಳ್ಕೊಂಡಂಗಲ್ಲ, ಮನೇನೇ ತೊಳಿತಾ ಕೂತಾಳು ಅವಳು ಅಂತ. ಆಮೇಲೆ ಅವಳು ನೆಲ ಗುಡಿಸೋಂಗೆ ಸೀರೆ ಉಟ್ಕೊಂಡ್ರೆ ಮನೇನೇ ಗುಡಿಸ್ಬಿಡ್ತಾಳೆ, ಗುಡಿಸ್ ಗುಂಡಾಂತರ ಆಗ್ಬಿಡ್ತು ನಮ್ಮ ಮನೆ ಅನ್ನೋರು. ಅಂದರೆ ರೈತರ ಬದುಕಿನಲ್ಲಿ ಈ ಹೈಜೀನು ಗೀಜಿನು ಇವೆಲ್ಲ ಅಲ್ಲ, ಇಂಥವೆಲ್ಲ ಅಲ್ಲ. ಅವರ ಹೈಜೀನಿನ ಕಲ್ಪನೆ ಬೇರೆ, ಹೃದಯ ಪರಿಶುದ್ಧವಾಗಿರಬೇಕು ಅಂತ ಅವ್ರ ಕಲ್ಪನೆ ಅದು. ಮೈಯೆಲ್ಲ ತೊಳಿಬೇಕಾಗಿರೋದು. ಬಸವಣ್ಣವರನ್ನು ಚೆನ್ನಾಗಿ ಹೇಳ್ತಾರೆ, ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕಾಣ ಕೂಡಲು ಸಂಗಮದೇವ. ನಾವು ಒಳಗೆ ತೊಳಿತಾ ಇಲ್ಲ, ಹೆಂಡದ ಮಡಕೆಯ ಹೊರಗೆ ತೊಳೆದಿಡ್ತಾ ಇದ್ದೀವಿ, ಅದು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ನಾನದ ವಿಷಯ ಹೇಳ್ತೀನಿ. ಯುಗಾದಿ ಹಬ್ಬ, ನಾವು ಈ ಸ್ನಾನಕ್ಕೆ ಕೈಗೆ ಸಿಗ್ತಿರಲಿಲ್ಲ. ಸ್ನಾನ ಮಾಡಿಸೋದು ಅಂದರೆ ಎಮ್ಮಗೆ ಮೈ ತಿಕ್ಕದಂಗೆ ತಿಕ್ಕೋರು ನಮಗೆ, ಯಾಕೆಂದರೆ ಹಳೆ ಕೊಳೆ ತೆಗಿಬೇಕಲ್ಲ. ಹ್ಞೂ ಹ್ಞೂ ಹ್ಞೂ, ಈ ವಾರದ ಕೊಳೆ ಎಲ್ಲ ತೆಗಿಬೇಕಲ್ಲ. ನಮ್ಮನೆ ಪರವಾಗಿಲ್ಲ, ನಮ್ಮನೆ ನಾನು ಹೇಳಿದ್ನಲ್ಲ, ನಮ್ಮಮ್ಮ ವಿದ್ಯಾವಂತ, ನಮ್ಮಪ್ಪ ವಿದ್ಯಾವಂತರು, ಆದ್ದರಿಂದ ವಾರಕ್ಕೊಂದ್ಸಲ ಸ್ನಾನ ಮಾಡಿಸೋರು. ಎಷ್ಟೋ ಮನೆಯಲ್ಲಿ ತಿಂಗಳಿಗೊಂದ್ಸಲ ಸ್ನಾನ ಮಾಡಿಸಿರಲಿಲ್ಲ, ತಿಂಗಳು ತಿಂಗಳು ಸ್ನಾನ ಮಾಡ್ತಿರಲಿಲ್ಲ. ಎಷ್ಟು ನಮ್ಮ ಜೊತೇಲಿ ಬರೋ ಹುಡುಗರು ಸ್ಕೂಲಲ್ಲಿ ಬಂದು ಒಂದ್ಸಲ ಹಿಂಗೆ ಅಮ್ಮಯ್ಯ ಅಂದರೆ ಉಂಡುಂಡೆ 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 ಕೊಳೆ ಬರೋದು, ಮೈ ತುಂಬ ಇಲ್ಲ. ಹಂಗಿರೋರು ಹುಡುಗರು, ಅವ್ರು ಚೆನ್ನಾಗಿ ನಿದ್ದೆನೂ ಮಾಡೋರಪ್ಪ, ಏನಿಲ್ಲ. ಸ್ನಾನ ಮಾಡಿದ ದಿವಸ ಅವನಿಗೆ ಒಂಥರ ಹಕ್ಕಿ ಗರಿ ಕಟ್ಕೊಂಡು ಆರ್ದಂಗೆ ಆಗೋದು ಅವನಿಗೆ, ಏನಂತಾರೆ, ಮೈಯೆಲ್ಲ ತುಂಬ ಲೈಟ್ ಆಗಿಬಿಟ್ಟದು. ನಾನು ಇದು ಕೇಳಿಸ್ಕೊಂಡಿದ್ದೀನಿ, ನಮ್ಮ ಮನೆ ಮುಂದೆ ಈಗೊಂದು 15 ವರ್ಷದಿಂದ ಇರಬೇಕು, ಅವನು ಯಾರೋ ಮಾತಾಡ್ತಾವನು, ಇನ್ನೊಬ್ಬನಿಗೆ ಹೇಳ್ತಾವನೆ, ನೀನೇನೇ ಹೇಳು ಶಿವಣ್ಣ, ನನಗೆ ನಾ ಏನಾದ್ರೂ ಒಪ್ಕೊಂಡು ನನಗೆ ಕೊಳಕ್ತಾನ ಕಂಡ್ರೆ ಆಗೋದಿಲ್ಲ. ಥೂ, ಒಬ್ಬೊಬ್ಬರು ಥೂ, ನನ್ನ ಮಕ್ಕಳು ತಾನೇ ಮಾಡೋದಿಲ್ಲ, ತಾನ ಮಾಡಿದ್ರೆ ಹೆಂಗಿದ್ದಾರೆ ಗೊತ್ತಿಲ್ಲಪ್ಪ. ನನಗೆ ಮಾತ್ರ ವಾರ ವರ್ಕೂ ತಾನ ಆಗಲೇಬೇಕು, ಅಕಸ್ಮಾತ್ ಒಂದು ವಾರ ತೆಪ್ಪೋದ್ರು ಇನ್ನೊಂದು ವಾರಕ್ಕೆ ಆಗಲೇಬೇಕು. ಕೊಳಕ್ ನನ್ನ ಮಕ್ಕಳು ನನಗೆ ಕೊಳಕ್ತನ ಕಂಡ್ರಾಗಲ್ಲ ಅಂದರೆ 15 ದಿವಸಕ್ಕೊಂದ್ಸಲ ಸ್ನಾನ ಮಾಡೋ ನೀನು ಕಿಲೀನು ಅಂತ ಅಂದ್ಕೊಂಡ್ರೆ ಇವನು ನನಗೆ ಕೊಳಕ್ತನ ಕಂಡ್ರಾಗೋದಿಲ್ಲ, ನಾನು ಇನ್ನೇನಾದ್ರು ಒಪ್ಕೋಬೋದು. 15 ದಿನ ಆದರೂ ಸ್ನಾನ ಮಾಡೋದಿಲ್ಲ ನನ್ನ ಮಕ್ಕಳು. ಈ ಥರ ಈ ದೂರು ನಾನು ಯುಗಾದಿ ಅದು ಹಬ್ಬ ಟೈಮು ಸ್ನಾನಕ್ಕೆ ಕೈಗೆ ಸಿಕ್ಕಿಲ್ಲ. ಆವಾಗ ನಮ್ಮಣ್ಣ ಅಟ್ಟಿಸ್ಕೊಂಬಂದರು, ಎಲ್ಲ ಹುಡ್ಕೊಂಡು ಬಂದರು ನನ್ನ. ನಾನು ಇಲ್ಲ ಇಲ್ಲ, ನಾನು ನಾಳೆಗೆ ಮಾಡ್ತೀನಿ, ನಾನು ನಾಳೆಗೆ ಮಾಡ್ತೀನಿ ಅಂತ, ಭಾಳ ನಾಳೆಗೆ ಮಾಡೋಣ ಅಂತ ಇದು ಹೇಳ್ಕೊಂಡು ಹೋಗ್ತಾಯಿದ್ರು. ಆಗ ನಮ್ಮೂರನ್ನೊಬ್ಬ ಕೇಳ್ದ, ನಮ್ಮಣ್ಣ ವಾಸಣ್ಣ ಅಂತ, ಏನಪ್ಪ ವಾಸಣ್ಣ ಎಲ್ಲಿ ಕಳ್ಕೊಯ್ತಾ ಇದ್ದೀಯ ಅವನ್ನ ಅಂದರು. ಸ್ನಾನ ಮಾಡಿದೆ ಓಡಾಡ್ತಾವಣೆ, ಕಳ್ಳ ಇವನ ಕೆಡುತ್ತೀವಿ ಇವತ್ತು ಅವನ್ನ, ಸ್ನಾನ ಮಾಡಿದೆ ಓಡಾಡ್ತಾವಣೆ, ಹಬ್ಬ ನಳಿಕೆ ಸ್ನಾನ ಮಾಡಿದೆ ಓಡಾಡ್ತಾವಣೆ, ನಾಳೆ ಮಾಡೋದಂತೆ ಅಂತ ಮಾಡ ಬೈತಿದ್ರು. ಅದಕ್ಕೆ ಅವನು ಆ ಬುದ್ಧಿವಂತ ಇದ್ದನು, ಲೋ ಥೋ ನಿನ್ನ ಏನಪ್ಪ ರೈತರ ಮಕ್ಳು ಹಿಂಗೆ ಆಗ್ಬಿಟ್ರೆ, ಒರೆಸ್ಕೊಂಡು ಹಬ್ಬ ಲೋ ಸ್ನಾನ ಮಾಡಿದೆ ಓಡಾಡ್ತಾರ ಹಂಗೆ, ಅಯ್ಯೋ ಉಗಾದಿ ಹಬ್ಬ ಕಣಲೋ, ಹೊಸ ವರ್ಷ ಅದು, ಹೊಸ ವರ್ಷದ ಹಬ್ಬ, ಹಾಂ ಸ್ನಾನ ಮಾಡಿಲ್ವ ಇನ್ನೂ, ನಾಳೆಗೆ ಮಾಡಿ, ಅಯ್ಯೋ ನಾನು ಆಲೆ 3 ದಿನ ಆಯಿತು ಸ್ನಾನ ಮಾಡಿ, ಇನ್ನೂ ಮಾಡಿಲ್ವ ನೀನು ಅಂದ. ಅವನು 3 ದಿನ ಆಗದೆ ಸ್ನಾನ ಮಾಡಿ ಇನ್ನೂ ಮಡಿಯಾಗಿ ಅವನೇ, ಅವನು ಇನ್ನೂ ಕ್ಲೀನ್. ನಾನು ಹುಟ್ಟಿದ್ದು ಆ ವಾತಾವರಣದಲ್ಲಿ. ಆದ್ದರಿಂದ ಈ ಮಡಿ ಮೈಲ್ಗೆ ಇವೆಲ್ಲ, ಇವಕ್ಕೆ ನಮ್ಮ ಕಲ್ಪನೆ ಬೇರೆದು, ನಮ್ಮ ಕಲ್ಪನೆ ಬೇರೆದು. ಅವ್ರು ಅದ್ರ ಜೊತೆ ಚೆನ್ನಾಗೇ ಇದ್ದರು. ಆಮೇಲೆ ಈ ನನ್ನ ಬಾಡಿ ಇದೆಯಲ್ಲ, ನನ್ನ ಶರೀರ ಇದೆಯಲ್ಲ, ಪರಮೇಶ್ ಐ ಶುಡ್ ಬಿ ಗ್ರೇಟ್ಫುಲ್ ಟು ದಿಸ್ ಬಾಡಿ. ಯಾಕೆ ಗೊತ್ತಾ, ಈ ನಮ್ಮ ಕಡೆಯೆಲ್ಲ ಭತ್ತದ ಗದ್ದೆಗಳು,
ನಮ್ಮದು ನೀರಾವರಿ ಪ್ರದೇಶ, ನಮ್ಮದು ನೀರಾವರಿ ಪ್ರದೇಶ, ಭತ್ತದ ಗದ್ದೆಗಳು. ಭತ್ತದ ಗದ್ದೆಗೆ ಕೊಟ್ಟಿಗೆ ಗೊಬ್ಬರ ಹಾಕಿರ್ತಾರೆ, ಆಮೇಲೆ ಇದು ಕೆಮಿಕಲ್ ಮೆನ್ಯೂರ್ ಉಪ್ಪು ಬೂದಿ ಅವೆಲ್ಲ ಎರಚಿರ್ತಾರೆ, ನೈಟ್ರೈಟು ಉಪ್ಪು ಬೂದಿ ಹಾಕಿರ್ತಾರೆ. ಆ ನೀರೊಳಕ್ಕೆ ಒಂದು ನೇರಳೆಣ್ಣು ಬಿದ್ದೋಗಿರ್ತದೆ, ಆ ನೇರಳೆಣ್ಣು ಬಿದ್ದು 4 ದಿವಸ ಆಗಿರ್ತದೆ, ಅದು ಅಲ್ಲಿ ಕೊಳ್ತಿರ್ತದೆ, ಅದನ್ನು ತಗೊಂಡು ತಿಂತಿದ್ವಿ. ಏನೂ ಆಯ್ತಿರಲಿಲ್ಲ, ಏನೂ ಆಯ್ತಿರಲಿಲ್ಲ. ಈ ಗದ್ದೆ ನೀರೆಲ್ಲ ಹಳ್ಳಕ್ಕೆ ಬೀಳ್ತದೆ, ಹಳ್ಳದಲ್ಲಿ ನೀರು ಹರ್ಕೊಂಡು ಹೋಗುತ್ತೆ. ಆ ನೀರನ್ನು ನಾವು ಒಂದ್ಸತಿ ಹಿಂಗೆ ಅಂದ್ಬಿಟ್ರೆ ಅದು ಕ್ಲೀನ್ ತಗೊಂಡು ಕುಡಿತಿದ್ವಿ, ಏನೂ ಆಗ್ತಿರಲಿಲ್ಲ. ನೋ ವೈರಸ್ ನೋ ಬ್ಯಾಕ್ಟೀರಿಯಾ, ಇಷ್ಟು ಕೋಆಪರೇಟ್ ಮಾಡಿದ ಶರೀರ ಇದು. ಮನುಷ್ಯನ ಶರೀರನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾವು ಅಂತ ಅನ್ಸುತ್ತೆ. ದಿನಾ ಬರಿ ಫೈಟು ಇದೆ, ಆರದು ಪೇಟು ಇದೆ ಎನ್ನುವೆತೆ, ಪಾಪಿಷ್ಟ ಅನಿಷ್ಟ ಕನಿಷ್ಠ ನಿದುಷ್ಟ ನಿಕಷ್ಟ ನಿಭ್ರಷ್ಟ ಸಡಿಷ್ಟ ಕಣು. ಸಬ್ಸ್ಕ್ರೈಬ್ ಮಾಡಿ, ಅಲ್ಲೊಂದು ಗಂಟೆ ಗುರುತಿರುತ್ತೆ, ಸುಮ್ಮನೆ ಅದನ್ನು ಮುಟ್ಟಿ, ನೀವು ಕಲಾ ಮಾಧ್ಯಮದ ಚಂದಾದಾರರಾಗ್ತೀರಿ. ನಾನು ಖಚಿತವಾಗಿ ಹೇಳ್ತಿದ್ದೀನಿ, ಒಂದು ದೊಡ್ಡ ಅನುಭವ ಪ್ರಪಂಚಕ್ಕೆ ನಿಮ್ಮನ್ನು ಕಲಾ ಮಾಧ್ಯಮ ತೆರೆಯುತ್ತೆ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.